Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸತ್ಯ, ಇದು ವಾಸಿ ಆಗಕ್ಕೆ ಒಂದು ತಿಂಗಳು ತಗೊಳ್ಳುತ್ತೆ ಅನ್ಸುತ್ತೆ. ಅಷ್ಟೆಲ್ಲ ಸೀನ್ ಇಲ್ಲ, ಇನ್ನೊಂದು ಎರಡು ದಿವಸದಲ್ಲಿ ನಾನು ಸರಿ ಹೋಗ್ತೀನಿ. ಇಷ್ಟು ಸಣ್ಣ ಗಾಯಕ್ಕೆ ನಾವಷ್ಟೆಲ್ಲ ಬಿಲ್ಡಪ್ ತಗೊಳ್ಳಲ್ಲ, ನಾವ್ಯಾರು ಗೊತ್ತಲ್ಲ. ಸತ್ಯ, ಇದೆಲ್ಲ ನಮಗೆ ಜುಜುಬಿ, ಪಟ್ಟಕ್ಕಿನ ಕೈಯಲ್ಲಿ ಇಟ್ಕೊಂಡು ಅಂಟ್ಸೋರು ನಾವು. ಇದೆಲ್ಲ ಅಂಟುತ್ತಾ? ಈ ಬಿಲ್ಡಪ್ ಏನೂ ಕಡಿಮೆ ಇಲ್ಲ. ಅದು ಸರಿ, ನೀನೊಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ಯಲ್ಲ, ನೆನಪಿದೆಯಾ? ಆ ಪದದ ಅರ್ಥ ತಿಳ್ಕೊಳ್ಳೋಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು? ಅದ ಸಖಿ ಭಾರ್ಯ. ಹಾಂ, ಸಖಿ ಭಾರ್ಯ ಹೌದು. ಹಂಗಂದ್ರೆ ಏನು? ಹಾಗಂದ್ರೆ ನೀನ್ ನನ್ಗೆ ಏನಾಗ್ತೀಯೋ ಅದು. ಸಖಿ ಅಂದ್ರೆ ಫ್ರೆಂಡ್ ಅಂತ ಗೊತ್ತು, ಆದ್ರೆ ಅದ್ರ ಜೊತೆ ಇನ್ನೇನೋ ಇದೆ, ಅದೆರಡೂ ಸೇರಿಸಿದ್ರೆ ಏನ್ ಅರ್ಥ ಬರುತ್ತೆ ಅಂತ ಗೊತ್ತಿಲ್ಲ. ಅದ್ಭುತವಾದ ಅರ್ಥ ಬರುತ್ತೆ ಸತ್ಯ. ಹೇಳು ಅಮರ್ ಬೇಬಿ, ಅವತ್ತಿಂದ ಕಾಡಿಸ್ತಾ ಇದೀಯಾ, ಅದೇನು ಅಂತ ಹೇಳ್ಬಾರ್ದಾ? ನಾನು ಇನ್ನಷ್ಟೆಲ್ಲ ಓದಿಲ್ಲ, ಅದಕ್ಕೆ ನೀನೇ ಏನು ಅಂತ ಹೇಳು. ನೀನು ಅಷ್ಟೇ, ಅವತ್ತಿಂದ ಹಿಡಿತೀನಿ ಕಂಡು ಹಿಡಿತೀನಿ ಅಂತ ಹೇಳಿದೆ ಆಯ್ತು, ಏನು ಕಂಡೇ ಹಿಡ್ದಿಲ್ಲ. ಆ ಪದದ ಅರ್ಥ ಕಂಡು ಹಿಡ್ದಿಲ್ಲ, ಆದ್ರೂ ರಾಜ ಹುಲಿ ಗಲಿಗೆ ಹುಲಿ ಅಂತ ಬಿಲ್ಡಪ್. ಈಗೇನು ಆ ಪದದ ಅರ್ಥ ಹೇಳಲ್ವಾ? ಹೇಳ್ತೀನಿ, ಆದ್ರೆ ನೀನ್ ಸೋತಿ ಅಂತ ಒಪ್ಕೊಬೇಕು. ಒಪ್ಕೋತ್ಯಾ? ನಾನ್ ಸೋತೆ ಅಂತ ಒಪ್ಕೋಬೇಕು. ಆಗಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ಅರ್ಥ ಹೇಳ್ಬೇಕು. ಅರ್ಥ ಗೊತ್ತಿಲ್ಲ ಅಂದ್ರೆ? ಸೇಮ್, ನೀನ್ ಸೋತೆ ಅಂತ ಅರ್ಥ. ಸತಾಯಿಸ್ತೀಯ ಅಲ್ವಾ? ಸೋಲೋದು ನಾನಲ್ಲ, ನೀನು. ಏನಜ್ಜಿ ಹೋಗು ಹೋಗು ಅಂತಿದ್ಯಾ? ನಾನೇ ನಿನ್ ತಲೆ ಮೇಲೆ ಕೂತಿದ್ದೀನಾ? ನಾನಾಗಿದ್ದಕ್ಕೆ ಇಷ್ಟು ಮೆತ್ತಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮ ಆಗಿದ್ರೆ ಒಕ್ಕತ್ತಿಳು ದಬ್ಬಿರೋಳು. ಇಲ್ಲ ಅಜ್ಜಿ, ಆ ಕೊಂಪೆಗೆ ನಾನು ಹೋಗಲ್ಲ. ಅಲ್ಲಿಗೆ ಹೋದ್ರೆ ಅಷ್ಟು ಸುಲಭವಾಗಿ ವಾಪಸ್ ಬರಕ್ಕಾಗಲ್ಲ, ಅದಕ್ಕೆ ಮನ್ಸಿರೋಷ್ಟು ದಿನ ಇಲ್ಲಿದ್ದು ಹೋಗ್ತೀನಿ ಅಂತ ಹೇಳ್ದೆ. ಜಾನಕಿ, ಜಾನಕಿ. ಏನತ್ತೆ? ನಿನ್ ದಿಬ್ಬಿನ ಮೇಲೆ ಅಷ್ಟೊಂದು ಕೂಗಾಡ್ಬಾರ್ದಾಗಿತ್ತು ಕಣೆ. ಅವಳು ನಮಗೆ ಮಾಡಿದ ಅವಮಾನಕ್ಕೆ ನಾನು ಕೂಗಾಡಿದ್ ಕಡಿಮೆನೆ ಅತ್ತೆ. ನೀವಿಲ್ದೆ ಇದ್ದಿದ್ರೆ ಹೆತ್ತು ಮಗಳು ಅಂತ ನೋಡಿದೆ ಕತ್ತ ಹೆಸಿಗೆ ಸಾಯಿಸ್ಬಿಡ್ತಿದ್ದೆ ಅತ್ತೆ. ಅಷ್ಟು ಅವಮಾನ ಮಾಡಿದಾಳ ಅವಳು ನಮಗೆ. ಆಗಿದ್ದಾಗೋಗಿದೆ ಜಾನಕಿ, ಈಗ ಅಂದ್ಕೊಂಡು ನೊಂದ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ದಿವ್ಯನ್ ಜೀವನ ಸರಿ ಇಲ್ಲ ಜಾನಕಿ, ಅದಕ್ಕೆ ಕಣೆ ಅವಳ ಗಂಡಿನ ಮನೆಗೆ ಹೋಗಲ್ಲ ಅಂತಿರೋದು. ಸರಿ ಇಲ್ಲ ಅಂದ್ರೆ ನಾವೇನ್ ಮಾಡೋಕಾಗತ್ತೆ ಅತ್ತೆ? ಅದು ಅವಳೇ ಆಯ್ಕೆ ಮಾಡ್ಕೊಂಡಿರೋ ಜೀವನ ಅಲ್ವಾ? ಕಷ್ಟನೋ ಸುಖನೋ ಅನುಭವಿಸ್ಲಿ ಬಿಡಿ. ಇಲ್ಲೇ ಕೂತ್ ಬಿಡ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ಹಾಗಂತ ಕತ್ತಿಡ್ ದಬ್ಬಕ್ಕಾಗತ್ತಾ? ಅವಳಿಗಿರೋ ಸಿಟ್ಟು ಸೆಡುವಿಗೆ ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ಯಾವಾಗ್ಲೂ ಹೋಗಿರೋಳು. ಅಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೆ ಆಗೋ ಅವಮಾನ ಎಲ್ಲ ತಡ್ಕೊಂಡು ಇಲ್ಲೇ ಇದ್ದಾಳೆ ಕಣೆ. ಅದು ನಮ್ ಸಮಸ್ಯೆ ಅಲ್ಲ ಅತ್ತೆ, ಅವಳು ಇಲ್ಲಿರೋದು ಬೇಡ ಅಷ್ಟೇ. ಬೇಡ, ಕಳಿಸ್ಬಿಡೋಣ. ಆದ್ರೆ ಅವಳ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ತಿಳ್ಕೋಬೇಕು. ಅಲ್ಲ ಅತ್ತೆ, ನೀವ್ಯಾಕೆ? ನೋಡಿ ಜಾನಕಿ, ಯಾವಾಗ ನಮ್ಮ ಹತ್ರ ಏನು ಇರಲ್ವೋ ಆವಾಗ್ಲೇ ಕೊಚ್ಕೊಳ್ಳೋದು ಜಾಸ್ತಿ. ದಿವ್ಯಾ ಕೋಟಿ ಕೋಟಿ ಬಂಗ್ಲೆ ಅದು ಇದು ಅಂತ ಮಾತಾಡುವಾಗ ನಿಂಗೆ ಅನುಮಾನ ಬರಲಿಲ್ವೇನೆ?
ಅವಳು ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದಾಳೆ ಅಂತ ನಿಂಗೆ ಅನಿಸ್ಲೇ ಇಲ್ವಾ? ಏನಾದರೂ ಮಾಡ್ಕೊಳ್ಳಿ ಅತ್ತೆ, ನಮ್ಗೆ ಯಾಕೆ ಬೇಕವಳು ಉಸಾಬರಿ? ಹೆತ್ತು ಹೊತ್ತವಳು ಕಣೆ, ನೀನು ಮನಸ್ಸನ್ನ ಇಷ್ಟೊಂದು ಕಲ್ ಮಾಡ್ಕೋಬೇಡ. ಈಗ ಅವಳು ಬಾಯಿ ತಪ್ಪಿ ಏನಂದ್ಲು ಗೊತ್ತಾ? ಏನು? ನಾನು ಆ ಕುಂಪೆಗೆ ಹೋಗಲ್ಲ ಅಂತ ಅಂದ್ಲು. ಮತ್ತೆ ಬಂಗ್ಲೆ ಅಂತಿರ್ತಾಳೆ. ಅಂತಿರ್ತಾಳೆ, ಅಭಿಮಾನ ಭಂಗ ಆಗ್ಬಾರ್ದಲ್ಲ, ಅದಕ್ಕೆ ಆ ಸುಳ್ಳು ಹೇಳಿರೋದಕ್ಕೆ ಅದನ್ನೇ ಮ್ಯಾನೇಜ್ ಮಾಡ್ತಿದ್ದಾಳೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅತ್ತೆ. ನನಗೂ ಅರ್ಥ ಆಗ್ತಿಲ್ಲ ಜಾನಕಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅವಳಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಿರೋದು. ಅವಳಿರೋ ಕಡೆ ಅಂದರೆ ಎಲ್ಲಿಗೆ? ಅವಳನ್ನ ಗಂಡನ ಮನೆ ಕಳಿಸೋದು, ಅವಳ ಹಿಂದೆ ನಾನು ಹೋಗೋದು. ಹಾಗೆ ಮಾಡಿದ್ರೇ ಸತ್ಯ ಏನು ಅಂತ ನಮಗೆ ಗೊತ್ತಾಗತ್ತೆ. ಬೇಡ ಅತ್ತೆ, ಖಂಡಿತ ಬೇಡ. ಅವಳು ಮಾಡಿದ ಕರ್ಮನ ಅವಳೇ ಅನುಭವಿಸ್ಲಿ. ನೀವ್ಯಾಕೆ ಈ ವಯಸ್ಸಲ್ಲಿ ಅವಳಿಂದ ಹೋಗ್ಬೇಕು? ಯಾಕಂದರೆ ಅವಳು ನನ್ನ ಮೊಮ್ಮಕ್ಕಳೇ. ಈ ವಿಚಾರದಲ್ಲಿ ನೀ ನನ್ನ ತಡಿಬೇಡ, ನಾನು ಹೋಗೋಳೆ. ನಾನಂತೂ ದಿವ್ಯನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬರಲ್ಲ ಅತ್ತೆ. ತಿಳ್ಕೊಂಡು ನನಗೇನು ಆಗಬೇಕಾಗಿಲ್ಲ. ನಿನ್ನನ್ನು ಯಾರು ಬಾ ಅಂದರು ಮಾರಾಯ್ತಿ? ನೀನು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡೋದು, ಹೂ ಕಟ್ಟೋದು, ಇದನ್ನೆಲ್ಲ ನೋಡ್ಕೊ. ಸಹಾಯಕ್ಕೆ ಬೇಕು ಅಂದರೆ ಪಕ್ಕದ ಮನೆಯವ್ರನ್ನ ಯಾರಾದರೂ ಕರ್ಕೊಳ್ಳೆ. ನಾನು ಆ ದಿವ್ಯನ ಮನೆಗೆ ಕಾಕ್ರೋಚ್ನ ಕರ್ಕೊಂಡು ಹೋಗ್ತೀನಿ. ನಿಜ ಏನು ಅಂತ ನಾನು ತಿಳ್ಕೋಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.